ಮನುಷ್ಯನಾಗಿ ಹುಟ್ಟಿದಂತಹ ಎಲ್ಲರೂ ಕೂಡ ಸಾಧನೆಯ ಮಾರ್ಗದಲ್ಲಿ ಇರಬೇಕು ಅಂತ ಹೇಳ್ತಾರೆ। ಸಾಧನೆ ಮಾಡಬೇಕು ಅಂತಂದಾಗ ಸಹಜವಾಗಿ ವಿಘ್ನಗಳು ನಮಗೆ ಬಹಳವಾಗಿ ಬರ್ತವೆ। ಅಷ್ಟು ಸುಲಭವಾಗಿ ನಾನು ಏನೋ ಒಂದು ಒಳ್ಳೆ ಕೆಲಸವನ್ನು ಮಾಡುತ್ತೇನೆ ಅಂತ ಹೊರಟಾಗ ಅದು ಮಾಡಲಿಕ್ಕೆ ಆಗೋದಿಲ್ಲ। ಶ್ರೇಯಾಂಸಿ ಬಹು ವಿಘ್ನಾನಿ ಸಂಭವಂತಿ ಕಲಯುಗೆ ಅಂತ ಅದು ಏನೋ ಒಂದಷ್ಟು ವಿಘ್ನಗಳು ಮಧ್ಯೆ ಮಧ್ಯೆ ಬರ್ತಾ ಇರ್ತದೆ, ಮನಸ್ಸಿಗೆ ಕಿರಿಕಿರಿ ಆಗ್ತದೆ, ಕೊನೆಗೆ ನಮಗೆ ಮಾಡಲಿಕ್ಕೆ ಹೊರಟಂತ ಕೆಲಸದ ಬಗ್ಗೆ ನಮಗೆ ಜಿಗುಪ್ಸೆ ಬರುವಷ್ಟರ ಮಟ್ಟಿಗೆ ದೇವರ ಪರೀಕ್ಷೆ ಅದು। ಹಾಗಾದ್ರೆ ನಾವು ಸಾಧನೆ ಮಾಡಲಿಕ್ಕೆ ಆಗೋದಿಲ್ವಾ ಅಂತ ಹೇಳಿದ್ರೆ ಸಾಧನೆ ಮಾಡಲಿಕ್ಕೆ ಆಗುತ್ತೆ। ಸಾಧನೆಗೆ ಬರುವಂತಹ ಎಲ್ಲ ವಿಘ್ನಗಳನ್ನು ನಾವು ಪರಿಹರಿಸಿಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ಆ ಮಾರ್ಗವನ್ನು ಹುಡುಕಿಕೊಂಡು ಮಾಡಿಕೊಂಡು ಹೋಗಬೇಕು, ಆವಾಗ ಸಾಧನೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ। ಅದಕ್ಕೆ ವಾದರಾಜರು ತುಂಬಾ ಉಪಕಾರ ಮಾಡಿದ್ದಾರೆ। ಒಬ್ಬ ಸಾಧಕನಿಗೆ ಪುಟ್ಟ ಬಾಲಕನಿಂದ ಹಿಡಿದು ವೃದ್ಧರ ತನಕ ಎಷ್ಟೆಲ್ಲ ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಲಿಕ್ಕು ಸಾಧನೆಯನ್ನು ಮಾಡಬೇಕು ಅಷ್ಟೂ ವ್ಯವಸ್ಥೆಯನ್ನು ವಾದರಾಜ ಕಲ್ಪಿಸಿಕೊಡ್ತಾರೆ। ಅವರು ಸಾಧನ ದೇವತೆ ಅಂತ ಹೇಳ್ತಾರೆ। ಒಬ್ಬರು ದೇವತೆ ಅವತಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೇವಲ ಅದು ಅವರ ಸಾಧನೆಗಾಗಿ ಮಾತ್ರವಲ್ಲ, ಎಲ್ಲ ಜೀವರಾಶಿಗಳ ಸಾಧನೆಯನ್ನು ಕೂಡ ಅವರು ಅವರೊಟ್ಟಿಗೆ ಮಾಡಿಸಿಕೊಂಡು ಹೋಗ್ತಾರೆ। ಅದು ಕೇವಲ ಅವರಿದ್ದ ಕಾಲದಷ್ಟು ಮಾತ್ರ ಸಾಧನೆಯನ್ನು ಮಾಡಿಸುವುದಲ್ಲ, ಅವರು ನಮ್ಮ ಕಣ್ಣ ಮುಂದೆ ಇವತ್ತಿಗೆ ಇಲ್ಲ ಅಂತಾದರೂ ಕೂಡ ಅವರು ನಮ್ಮಿಂದ ಸಾಧನೆಯನ್ನು ಮಾಡಿಸಿಕೊಳ್ತಾ ಇದ್ದಾರೆ ಅವರ ಕೃತಿಗಳ ಮೂಲಕ। ಅವರ ಸ್ತೋತ್ರ ಸಾಹಿತ್ಯವನ್ನು ಗಮನಿಸಿ, ಎಷ್ಟು ಸ್ತೋತ್ರ ಸಾಹಿತ್ಯಗಳು, ಇವತ್ತು 70ಕ್ಕೂ ಅಧಿಕ ಸ್ತೋತ್ರಗಳು ವಾದಿರಾಜರು ಮಾಡಿದ್ದಾರೆ। ಇಡೀ ನಮ್ಮ ಮಾತೃ ಇತಿಹಾಸ ಅಷ್ಟೇ ಅಲ್ಲ, ಸಂಸ್ಕೃತ ವಾಂಗ್ಮಯ ಇತಿಹಾಸದಲ್ಲಿಯೇ ವಾದಿರಾಜರಷ್ಟು ಸ್ತೋತ್ರವನ್ನು ರಚನೆ ಮಾಡಿದ ಇನ್ನೊಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಸ್ತೋತ್ರ ಸಾಹಿತ್ಯ। ಒಬ್ಬ ವ್ಯಕ್ತಿ ಮುಂಜಾನೆಯಿಂದ ಎದ್ದು ಏನು ಹೇಳಬೇಕು, ಪ್ರಾತಃ ಸ್ಮರಾಮಿ ವರಕುಂಡಲ ಶೋಭಿಗಂಡ ಮುಂದ ಪ್ರಾತಃ ಸ್ತೋತ್ರದಿಂದ ಹಿಡಿದು ಮಂಗಳಾಷ್ಟಕದಿಂದ ಹಿಡಿದು ರಾತ್ರಿ ಮಲಗುವಲ್ಲಿ ತನಕ ಏನೇನು ಅವನು ಚಿಂತನೆ ಮಾಡಬೇಕು, ಪುಟ್ಟ 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 ಸ್ತೋತ್ರಗಳು, ಅದು ಒಂದೊಂದು ಸ್ತೋತ್ರದ ಹಿಂದೆ ಒಂದೊಂದು ಚರಿತ್ರೆಗಳು, ಅದು ಹೇಳಿಕೊಂಡ್ರೆ ಸ್ತೋತ್ರದ ಒಂದು ದೊಡ್ಡ ಇತಿಹಾಸ ಆಗಿರುತ್ತೆ। ಒಬ್ಬ ಯಾರೋ ಒಬ್ಬ ಕಣ್ಣು ಕಾಣುವುದಿಲ್ಲ ಅಂತ ಒಬ್ಬ ವ್ಯಕ್ತಿ ಬಂದ, ವಾದಿರಾಜರಲ್ಲಿ ಪ್ರಾರ್ಥನೆ ಮಾಡಿದ, ಒಂದು ಕೃಷ್ಣ ಸ್ತುತಿಯಿಂದ ಮಾಡಿಕೊಟ್ರು, ಈ ಸ್ತೋತ್ರವನ್ನು ಪಠಿಸು ಸಹಸ್ರಾವರ್ತಿ ಪಾರಾಯಣ ಮಾಡು ಕಣ್ಣನ್ನು ಪಡೆದುಕೊಳ್ತೀವಿ ಅಂತ ಆ ವ್ಯಕ್ತಿ ಆ ಬ್ರಾಹ್ಮಣ ವಾದಿರಾಜರ ಪರ್ಯಾಯ ಕಾಲದಲ್ಲಿ ಕಣ್ಣು ಕಾಣ್ತಾ ಇಲ್ಲ, ಕೃಷ್ಣನನ್ನು ಕಾಣಬೇಕು ನಾನು ಸ್ವಾಮಿ ಏನು ಮಾಡಲಿ ಅಂತ ಕೇಳಿದಾಗ ಸ್ತೋತ್ರವನ್ನು ಮಾಡಿಕೊಟ್ರಂತೆ, ಇದನ್ನು ಸ್ತೋತ್ರವನ್ನು ಹೇಳುವಂತ ಆ ಸ್ತೋತ್ರವನ್ನು ಹೇಳಿದ ಕ್ಷಣ ಹೋದಂತಹ ದೃಷ್ಟಿ ಮತ್ತೆ ಒಂದು ಕೃಷ್ಣ ದರ್ಶನವನ್ನು ಮಾಡಿದ ಅಂತ ವಾದಿರಾಜರ ಇತಿಹಾಸ ಹೇಳ್ತದೆ। ಹೀಗೆ ಆ ಒಂದೊಂದು ಸ್ತೋತ್ರಕ್ಕೂ ಒಂದೊಂದು ಇತಿಹಾಸ ಉಂಟು। ಹೀಗೆ ಒಬ್ಬ ಯತಿಗಳು ವಾದಿರಾಜರು ದ್ವಾರಕೆಯಲ್ಲಿ 6 ತಿಂಗಳುಗಳ ಕಾಲ ಅವರು ಉಪವಾಸ ವ್ರತವನ್ನು ಮಾಡಿದರು। ಇದ್ದಾಗ ಅಲ್ಲಿ ಒಬ್ಬ ಕೃಷ್ಣ ಯತಿಗಳು ಅಂತ ಒಬ್ಬರು ಇದ್ದರು, ಅವರಿಗೆ ಒಂದು ತೀವ್ರವಾದ ಒಂದು ಜ್ವರದ ಬಾಧೆ, ಅದು ಎಷ್ಟೇ ಔಷಧಿಯನ್ನು ಮಾಡಿದರೂ ಕೂಡ ಅದಕ್ಕೆ ಪರಿಹಾರ ಆಗಲಿಲ್ಲ। ಅವರಿಗೆ ಸ್ವಪ್ನ ಆಯ್ತಂತೆ, ರಾತ್ರಿ ಒಬ್ಬರು ಯತಿಗಳು ಬಂದಿದ್ದಾರೆ, ವಾದಿರಾಜರ ಯತಿಗಳು ಬಂದಿದ್ದಾರೆ, ಅವರ ಬಳಿ ಹೋಗಿ ಪ್ರಾರ್ಥನೆ ಮಾಡಿ ಅವರು ನಿಮ್ಮೊಂದು ಔಷಧಿ ಕೊಡ್ತಾರೆ ಅಂತ, ಆಶ್ಚರ್ಯ ಯತಿಗಳೇ ಔಷಧಿ ಕೊಡ್ತಾರೆ ಅಂತ ವಾದಿರಾಜರ ಅದನ್ನು ಪ್ರಾರ್ಥನೆ ಮಾಡಿದಾಗ ಒಂದು ಮಧ್ವಾಷ್ಟಕ ಅಂತ ಒಂದು ಸ್ತೋತ್ರವನ್ನು ರಚನೆ ಕೊಟ್ಟು ಅವರು ಹೇಳಿದರು, ಇದನ್ನು ಪ್ರತಿನಿತ್ಯ ಪಠಿಸಿ ಇದನ್ನ ನೀವು ಆವೃತ್ತಿ ಮಾಡಿ ಪಾರಾಯಣ ಮಾಡಿ ನಿಮ್ಮ ಜ್ವರವಾದಿ ಪರಿಹಾರ ಆಗ್ತದೆ ಅಂತ ಒಂದು ಮಧ್ವಾಷ್ಟಕ ಪಾರಾಯಣ ಮಾಡಿದ್ದಕ್ಕೆ ಅವರದ್ದು ಮುಖ್ಯ ಪುರಾಣಾಷ್ಟಕ, ಆ ಮುಖ್ಯ ಪುರಾಣಾಷ್ಟಕವನ್ನು ಪಾರಾಯಣ ಮಾಡಿದ್ದಕ್ಕೆ ಅವರ ಅಷ್ಟರವರೆಗೆ ಯಾವ ಔಷಧಿಯಿಂದಲೂ ಕೂಡ ಪರಿಹಾರ ಮಾಡಲಿಕ್ಕೆ ಆಗದೆ ಇದ್ದಂತಹ ಆ ಒಂದು ಜ್ವರದ ಬಾಧೆ ಸ್ತೋತ್ರವನ್ನು ಪಾರಾಯಣ ಮಾಡಿ ಪರಿಹರಿಸಿಕೊಂಡರು। ಒಬ್ಬ ವೃದ್ಧ ಬ್ರಾಹ್ಮಣ ಪ್ರತಿನಿತ್ಯವೂ ಕೂಡ ನಾನು ದಶಮಸ್ಕಂದ ಭಾಗವತವನ್ನು ಪಾರಾಯಣ ಮಾಡಿ ನಾನು ಭೋಜನವನ್ನು ಮಾಡುದು ಅಂತ ಸಂಕಲ್ಪವನ್ನು ಮಾಡಿಕೊಂಡಿದ್ದು, ವಯಸ್ಸಾಗ್ತ ಬಂತು ಅಷ್ಟು ಪಾರಾಯಣ ಮಾಡಲಿಕ್ಕಾಗಲಿಲ್ಲ, ಕೂತು ಕೂತ್ಕೊಂಡು ಪಾರಾಯಣ ಮಾಡುವಷ್ಟು ದೇಹ ತಕ್ಕೊಳ್ತಿರ್ಲಿಲ್ಲ, ವಾದಿರಾಜರಲ್ಲಿ ಪ್ರಾರ್ಥನೆ ಮಾಡಿದೆ ನಾನು ಸಂಕಲ್ಪ ಮಾಡಿದ್ದೇನೆ, ನನ್ನ ಸಂಕಲ್ಪ ಅದು ಭಗ್ನಾಗ್ತವಂತು ಹೋಗ್ತಾವಂತು ಮಾಡ್ಲಿಕ್ಕೆ ಆಗ್ತಲ್ಲ ಏನು ಮಾಡಲಿ ಅಂತ ವಾದಿರಾಜರಲ್ಲಿ ಪ್ರಾರ್ಥನೆ ಮಾಡಿದಾಗ ಒಂದು ಪುಟ್ಟ ಸ್ತೋತ್ರ, ಒಂದು ಕವಿಕದಂಬ ಕಂಠಮಾಲ ಅಂತೇಳಿ ಒಂದು ಪುಟ್ಟ ಸ್ತೋತ್ರ, ಒಂದು 14 ಸ್ತೋತ್ರ ಅಗ್ರುಳ್ಳಂತ ಒಂದು ಪುಟ್ಟ ಸ್ತೋತ್ರವನ್ನ ವಾದಿರಾಜರು ಕೊಟ್ಟರು, ಇದನ್ನು ಪಾರಾಯಣ ಮಾಡಿ, ಈ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಸಮಗ್ರ ದಶಮಸ್ಕಂದವನ್ನು ಪಾರಾಯಣ ಮಾಡಿದ ಪುಣ್ಯ ನಿಮಗುಂಟು ಅಂತ, ದಶಮಸ್ಕಂದದಲ್ಲಿ ಏನೆಲ್ಲ ಕೃಷ್ಣ ಕಥೆಗಳು ಬರ್ತದೋ ಅಷ್ಟು ಕಥೆಗಳನ್ನು ಆ ಸ್ತೋತ್ರದಲ್ಲಿ ಸಂಗ್ರಹಿಸಿಕೊಡ್ತಾರೆ। ಆಯ್ತಾ, ಈ 14 ಸ್ತೋತ್ರವನ್ನು ಪಾರಾಯಣ ಮಾಡ್ಲಿಕ್ಕೆ ಆಗುವುದಿಲ್ವಾ, ಕೊನೆಯ 2 ಶ್ಲೋಕವನ್ನಾದರೂ ಪಾರಾಯಣ ಮಾಡಿ ಅಂತ ಹೇಳಿದರು, ಅದೂ ಪಾರಾಯಣ ಮಾಡ್ಲಿಕ್ಕೆ ಆಗುವುದಿಲ್ವಾ, 1 ಶ್ಲೋಕವನ್ನು ಪಾರಾಯಣ ಮಾಡಿ ಅಂತ, ಆ 1 ಶ್ಲೋಕವನ್ನು ಪಾರಾಯಣ ಮಾಡಿದರೆ ಸಮಗ್ರ ದಶಮಸ್ಕಂದವನ್ನು ಪಾರಾಯಣ ಮಾಡಿದ ಪುಣ್ಯ ಉಂಟು ಅಂತ, ಆ 1 ಶ್ಲೋಕದಲ್ಲಿ ಸಮಗ್ರ ದಶಮಸ್ಕಂದ ಕೃಷ್ಣನ ಎಲ್ಲ ಲೀಲೆಯನ್ನು ಕೂಡ ಒಂದೊಂದು ಶಬ್ದದಲ್ಲಿ ವಿವರಿಸಿಕೊಂಡು ಹೋಗ್ತಾರೆ, ಅದು ಅಂತಹ ಆ ಒಂದು ಚಾಕಚಕ್ಯ ಇದೆ।
ಒಂದು ಮಾತನ್ನ ಆಡಬೇಕಾದ್ರೆ ಆ ಮಾತಿನ ತೂಕ ಇರಬೇಕು, ಸುಮ್ಮನೆ ಜೊಲ್ಜೊಳ್ಳಾಗಿ ಮಾತನಾಡಬಾರದು. ಆ ತೂಕದ ಮಾತು ವಾದಿರಾಜರದ್ದು. ಒಂದು ಶಬ್ದ ನೋಡಿದ್ರೆ ಅದರಲ್ಲಿ ಒಂದು ಒಂದು ದೊಡ್ಡ ಇತಿಹಾಸವನ್ನು ತುಂಬಿಸಿಟ್ಟಿರ್ತಾರೆ ವಾದಿರಾಜರು. ಹೀಗೆ ಸಾಧಕನಿಗೆ ಸಾಧನೆ ಮಾಡಲಿಕ್ಕೆ ಏನೆಲ್ಲ ಪರಿಕರಗಳು ಬೇಕು ಅದನ್ನೆಲ್ಲ ಅನುಗ್ರಹಿಸಿಕೊಟ್ಟವರು ವಾದಿರಾಜರು. ಹಾಗಾಗಿ ನಮಗೆಲ್ಲೇನು ಕಷ್ಟ ಇಲ್ಲ ಸಾಧನೆ ಮಾಡಲಿಕ್ಕೆ. ಸುಲಭವಾದ ಸ್ತೋತ್ರಗಳನ್ನು ಪಾರಾಯಣ ಮಾಡಿಕೊಂಡು ನಾವು ವಿಶೇಷ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಬ್ಬರು ವ್ಯಕ್ತಿ ಪ್ರತಿನಿತ್ಯದಲ್ಲಿ ಇಬ್ಬರು ಅವಗಾಹನ ಸ್ನಾನವನ್ನು, ಮುಳುಗಿ ಸ್ನಾನವನ್ನು ಮಾಡಬೇಕು ಎಂದು ಸಂಕಲ್ಪವನ್ನು ಮಾಡಿದ್ರಂತೆ. ಅವರ ಮನೆಯ ಪಕ್ಕದಲ್ಲಿ ಒಂದು ನದಿ ಹರಿತಾ ಇತ್ತು. ಆ ಒಂದು ನದಿಯಲ್ಲಿ ಪ್ರತಿನಿತ್ಯವರು ಮುಳುಗಿ ಸ್ನಾನ ಮಾಡ್ತಾ ಇದ್ರು. ಅವರ ಸಂಕಲ್ಪ ಹಾಗೆ ಒಂದು ಪ್ರತಿನಿತ್ಯದಲ್ಲಿ ಇಬ್ಬರು ಅವಗಾಹನ ಸ್ನಾನ ಅಂತ. ಒಂದು ದಿವಸ ಚಳಿ, ಅವರ ವಯಸ್ಸು ಬೇರೆ ಆಗಿತ್ತು, ಚಳಿ ಬೇರೆ, ಅವರು ಮುಳುಗಲಿಕ್ಕೆ ಅಷ್ಟು ಸಾಮರ್ಥ್ಯ ಇರಲಿಲ್ಲ. ವಾದಿರಾಜರಲ್ಲಿ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ನನಗೆ ಈ ಒಂದು ಚಳಿಯಲ್ಲಿ ಮುಳುಗಲಿಕ್ಕೆ ಆಗೋದಿಲ್ಲ, ಏನು ಮಾಡಲಿ, ನನ್ನ ಸಂಕಲ್ಪ ಹಾಗೆ ಮಾಡಿದ್ದೇನೆ, ನಾನು ದೇವರು ನನ್ನ ಹತ್ರ ನಡೆಸ್ತಾ ಇಲ್ಲ, ಏನು ಮಾಡಲಿ ಅಂತ. ವಾದಿರಾಜರು ಚಿಂತೆ ಮಾಡಬೇಡ ಅಂತ ಹೇಳಿದರು. ನೋಡಿ ವಾದಿರಾಜರದ್ದು ಹೇಗೆ ಆ ಭಕ್ತರ ಮೇಲೆ ಸಾಧಕನಿಗೆ ನಾವು ಯಾವತ್ತೂ ಕೂಡ ಡಿಮೋಟಿವೇಟ್ ಮಾಡಬಾರ್ದು, ಅವನಿಗೆ ಮೋಟಿವೇಶನ್ ಮಾಡಬೇಕು, ನೀನು ಮಾಡುವಂತ ಅವನಿಗೆ ಏನೋ ಪ್ರೋತ್ಸಾಹ ಕೊಡಬೇಕು. ಆ ವೃದ್ಧ ಬ್ರಾಹ್ಮಣರಿಗೋಸ್ಕರ ಒಂದು ಅವ್ರನ್ನ ಕುಂಡವನ್ನು ನಿರ್ಮಾಣ ಮಾಡಿದ್ರು. ಆ ಕುಂಡಕ್ಕೆ ಹೆಸರು ಬೆಂದ ತೀರ್ಥ ಅಂತ, ಅಂದ್ರೆ ಬೆಂದ್ರ ಬಿಸಿ ನೀರು ಅಂತ ಅರ್ಥ, ಬಿಸಿ ನೀರಿನ ಕುಂಡ. ಇವತ್ತಿಗೂ ಕೂಡ ಪುತ್ತೂರು ತಾಲೂಕಿನ ಬಳಿ ಅದು ಇರದೆ ಅಂತ ಒಂದು ಜಾಗ ಉಂಟು, ಒಂದು ಹಳ್ಳಿ ಉಂಟು. ಆ ಹಳ್ಳಿಯಲ್ಲಿ ಇವತ್ತಿಗೂ ಆ ಬಿಸಿ ನೀರಿನ ಕುಂಡ ಉಂಟು. ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಮುಖ್ಯ, ನಿಮಗೆ ಬದಲಿಗೆ ಹೋದ್ರೆ ಅಲ್ಲಿ ಬಿಸಿ ನೀರಿನ ಕುಂಡ ನೋಡಿರ್ತೀವಿ, ಅಂಥದ್ದೇ ಒಂದು ಬಿಸಿ ನೀರಿನ ಕುಂಡ. ಇವಾಗ ಸುತ್ತಮುತ್ತ ಎಲ್ಲ ತೋಟಗಾರಿಕೆ ಎಲ್ಲ ಮಾಡ್ಲಿಕ್ಕೆ ಹೋಗಿ ಅಲ್ಲೆಲ್ಲ ಬೋರ್ವೆಲ್ ತೆಗೆದು ಬಿಸಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ, ಸ್ವಲ್ಪ ಬಿಸಿ ಬರ್ತಾ ಇಲ್ಲ. ಅಂತೂ ಬಿಸಿನ ಬಿಸಿಯ ಲಕ್ಷಣ ಇದೆ. ವಾದಿರಾಜ ನಿರ್ಮಾಣ ಮಾಡಿದ ಬಿಸಿ ನೀರಿನ ಕುಂಡ, ಅದಕ್ಕೆ ಬೆಂದ್ರ ತೀರ್ಥ ಅಂತ. ತುಳು ಭಾಷೆಯಲ್ಲಿ ಬೆಂದ್ರ ಅಂತ ಬಿಸಿ ನೀರು ಅಂತ ಅರ್ಥ. ಆ ತುಳು ಭಾಷೆ ಹೆಸರು ಇಟ್ಟಿದ್ದಾರೆ ಅಲ್ಲಿ, ಬೆಂದ್ರ ತೀರ್ಥ ಅಂತ ಹೆಸರು ಇಟ್ಟಿದ್ದಾರೆ. ಅದು ಒಬ್ಬ ಬ್ರಾಹ್ಮಣನಿಗೆ ಪ್ರತಿನಿತ್ಯ ಒಬ್ಬರು ಚಳಿಗೋಸ್ಕರ ಮುಳುಗಿ ಸ್ನಾನ ಮಾಡಬೇಕು ಅಂತ ಒಂದು ಬಿಸಿ ಕೆರೆಯನ್ನು ಮಾಡಿಬಿಟ್ಟಿದ್ದಾರೆ. ಇದು ವಾದಿರಾಜರು ಮಾಡುವಂತಹ ಒಂದು ಅದ್ಭುತವಾದಂತಹ, ಅದು ಒಂದು ಪವಾಡ ಅಂತ ಹೇಳಬೇಕು, ಮಹಿಮೆ ಅಂತ ಹೇಳಬೇಕು. ಅದು ಸಾರ್ವಕಾಲಿಕ ಆಗಿರುವಂಥದ್ದು, ಕೇವಲ ಅವತ್ತಿನ ಕಾಲಕ್ಕೆ ಮಾಡಿಕೊಟ್ಟರು ಹೋಯಿತು ಇಲ್ಲ, ಇವತ್ತಿಗೂ ಕೂಡ ವಾದಿರಾಜರ ಸ್ತೋತ್ರಗಳನ್ನು ಇರ್ಬೋದು ಅಥವಾ ಅವರ ಕೃತಿಗಳನ್ನು ಇರ್ಬೋದು ಪಾರಾಯಣ ಮಾಡಿ ಅದರಿಂದ ಲಾಭವನ್ನು ಪಡೆದು